ನೀನೇ ಮಾತಾಡ್ಬಿಡ ಸರ್, ನಾವು ಊಟ ಮಾಡ್ತೀವಿ. ಅಣ್ಣ ನಮಸ್ಕಾರ. ನಮಸ್ಕಾರ ಹೇಳಿ. ತಮ್ಮ ಹೆಸರು? ಸಿದ್ದರಾಜ್ ಅಂತ. ಸಿದ್ದರಾಜ್ ಅವ್ರು ಎಲ್ಲಿಂದ ಬರ್ತಾ ಇದ್ದಾರೆ? ನಾವು ಚಾಮರಾಜನಗರದಿಂದ. ಈ ಗೊಂತನಲ್ಲಿ ಊಟ ಮಾಡ್ತಾ ಇದ್ದಾರಲ್ಲ, ಏನು ಅನಿಸ್ತಾ ಇದೆ ನಿಮಗೆ? ನಮಗೆ ತುಂಬಾ ಸಂತೋಷ ಆಗುತ್ತೆ. ಸಂತೋಷ ಆಗ್ತಾ ಇದೆಯಾ? ಇವರು ಅಂದ್ರೆ ಇವರ ಪರಿಚಯ ಇದ್ದಾರೆ ನಿಮಗೆ? ನಮ್ಮ ಹಳೆ ಸ್ನೇಹಿತರೆ. ಹಳೆ ಸ್ನೇಹಿತರ? ಸೋ ಈಗ ನನಗೆ ಗೊತ್ತಿರೋ ತರ ಈ ತರ ಗೊಂತಗಳಲ್ಲಿ ಊಟ ಹಾಕ್ತಾರಲ್ಲ, ಯಾವನ್ ಪರ್ಪಸ್ ಗೋಸ್ಕರ ಹಾಕ್ತಾರೆ? ಪರ್ಪಸ್ ಅಂದ್ರೆ ಅವರ ತಾತನ ಕಾಲದಿಂದ ಜಾತ್ರೆ ನಡೆಸಿಕೊಂಡು ಅದನ್ನ ಕಂಟಿನ್ಯೂ ಆಗಿ ಮುಂದೆ ಬೆಳಿತಾರಲ್ಲ, ಆ ಉದ್ದೇಶದಿಂದ ಬಹಳ ಖುಷಿ ಆಗುತ್ತೆ. ಇನ್ನು ಮುಂದಕ್ಕೆ ಯುವಕರು ಹಿಂಗೆ ಬೆಳಿಬೇಕು, ಉಚ್ಚಂ ತಾಯಿ ಆಶ್ರಯದಿಂದ ಇಲ್ಲೆಲ್ಲ ಬಂದು ಅನ್ನದಾನ ಮಾಡಿ ನಾವು ಅವಳ ಸೇವೆ ಮಾಡೋದ್ರಿಂದ ತುಂಬಾ ಸಂತೋಷ. ತುಂಬಾ ಸಂತೋಷ ಆಗುತ್ತೆ. ಇನ್ನು ನಿಮ್ಮ ಸ್ನೇಹಿತರವರು, ಅವರ ಹೆಸರು ಹೇಳ್ತೀರಾ? ಅರುಣ್. ಅರುಣ್ ಅಂತನ? ಓಕೆ ಸರ್, ಥ್ಯಾಂಕ್ ಯು. ಸರ್ ತಮ್ಮ ಹೆಸರು? ನನ್ನ ಹೆಸರು ಕುಮಾರ್ ಅಂತ. ಕುಮಾರ್ ಅವರೇ, ನೀವೆಲ್ಲಿಂದ ಬರ್ತಾ ಇದ್ದೀರಾ? ಚಿಕ್ಕಮ್ಮ, ಚಾಮರಾಜನಗರ ಪಕ್ಕ. ಹೌದಾ? ಈಗ ನಿಮಗೆ ಈ ಒಂದು ಗೊಂತಿನಲ್ಲಿ ಊಟ ಮಾಡ್ತಾ ಇದ್ರಲ್ಲ ಏನು ಅನ್ಸುತ್ತೆ? ತುಂಬಾ ಖುಷಿ ಆಗ್ತಾ. ತುಂಬಾ ಖುಷಿ ಆಗ್ತಾ ಇದೀಯಾ? ಊಟ ಎಲ್ಲ ಚೆನ್ನಾಗಿದೆಯಾ? ಯಾಕಂದ್ರೆ ಹುಡುಗರಿಗೆ ಸೇರ್ಕೊಂಡೆ ಮಾಡಿರ್ತಾರೆ, ಅಂದ್ರೆ ರೈತರೇ ಸೇರ್ಕೊಂಡು ಮಾಡಿರ್ತಾರಲ್ವಾ, ಆ ಟೇಸ್ಟ್ ವೈಸ್ ನಿಮ್ಗೆ ಏನು ಅನ್ಸುತ್ತೆ? ಟೇಸ್ಟ್ ಅಂದ್ರೆ ದೇವಸ್ಥಾನದ ಇದರಲ್ಲಿ ಯಾರೇ ಮಾಡಿದ್ರು ಚೆನ್ನಾಗಾಗುತ್ತೆ. ಹಾ, ಯಾಕಂದ್ರೆ ಆ ಉಚ್ಚಂತ ಇದರಿಂದ ಚೆನ್ನಾಗಾಗುತ್ತೆ, ದೇವಿ ಆಶೀರ್ವಾದದಿಂದ. ಅದು ಆಶೀರ್ವಾದದಿಂದ ಚೆನ್ನಾಗಾಗುತ್ತೆ. ಚೆನ್ನಾಗಾಗುತ್ತೆ. ನೀವು ಏನೇ ಮಾಡಿದ್ರು ಚೆನ್ನಾಗಾಗುತ್ತೆ. ಏನೇ ಮಾಡಿದ್ರು ಚೆನ್ನಾಗಾಗುತ್ತೆ. ಓಕೆ ಸರ್, 100% ಚೆನ್ನಾಗಿ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ಕಾರ. ತಮ್ಮ ಹೆಸರು? ಕಿರಣ್. ಕಿರಣ್ ಅವರೇ, ನೀವೆಲ್ಲಿಂದ ಬರ್ತಾ ಇದ್ದೀರಾ? ಕಾರಸವಾಡಿ, ಮಂಡ್ಯ ತಾಲೂಕು. ಮಂಡ್ಯ ತಾಲೂಕು, ಕಾರಸವಾಡಿ. ಕಾರಸವಾಡಿ, ಕಾರಸವಾಡಿ ಸಿಟಿ ನೇರ್ತಾನೆ. ಸಿಟಿ, ಸಿಟಿ. ಓಕೆ, ಎಷ್ಟು ಜೊತೆ ಏರ್ಗಳನ್ನ ತಂದಿದ್ರೆ ಇವ್ನ ಜಾತ್ರೆಗೆ? ನಾವೊಂದು 7-8 ಜೊತೆ ಬಂದಿದ್ದೀವಿ. ಈಗ ನಿಮ್ ಗೊಂತಿನಲ್ಲಿ ಊಟ ಆಗ್ತಾ ಇದ್ರಲ್ವಾ, ಏನ್ ಅನಿಸ್ತಾ ಇದೆ ನಿಮ್ಗೆ? ನಮ್ಗೆ ತುಂಬಾ ಖುಷಿ ಅನಿಸ್ತಾ ಇದೆ. ತಾಯಿ ಆಶೀರ್ವಾದದಿಂದ ಒಂದು 4 ಜನಕ್ಕೆ ಅನ್ನ ಸಂದರ್ಪಣೆ ಮಾಡ್ಬೇಕು ಅನ್ಸ್ತು. ಮಾಡ್ಕೊಂಡು ಹಳೆಕ ನಾವು ಆಲೋಚ 4-5 ವರ್ಷ ಆಯ್ತು ಮಾಡ್ಕೊಂಡು ಹೋಗ್ತಿದ್ವಿ. ಅಂದ್ರೆ ಇದು ಬಂದ್ಬಿಟ್ಟು ಯಾವಾಗಿನಿಂದ ನಡೆಸ್ತಾ ಇದ್ರ ಅಂದ್ರೆ ನಿಮ್ ತಾತನ ಕಾಲದಿಂದ? ನಮ್ ತಾತನ ಕಾಲದಿಂದ ನಡೀತೈತೆ. ನಾವೊಂದ ನಾವಿಳಿದ್ಮೇಲೆ 4 ವರ್ಷ ಆಯ್ತು. ಹೌದಾ? ನಾವು ಬಂದು ನಡೆಸ್ತಾ ಇದ್ದೀವಿ ಜಾತ್ರೆ. ನೀವು ಅಡಿಗೆ ಎಲ್ಲ ನೀವೇ ಮಾಡ್ತೀವಿ? ತುಂಬಾ ಚೆನ್ನಾಗಿ ಮಾಡಿದ್ರಿ, ನಾನು ಕೂಡ ಊಟ ಮಾಡಿದೆ. ಡೈಲಿ ಮಾಡ್ತೀರಾ? ಡೈಲಿ ಮಾಡ್ತೀವಿ. ಡೈಲಿ ಬಂದಷ್ಟು ಜನಕ್ಕೆಲ್ಲ ಊಟ ಕೊಟ್ಕೊಂಡು. ಅಂದ್ರೆ ಇದು ಬಂದ್ಬಿಟ್ಟು ನಿಮ್ ಸ್ನೇಹಿತರಿಗೆ ಮಾತ್ರನ ಇಲ್ಲ? ಇಲ್ಲ ಇಲ್ಲ, ಹೊರಗಡೆ ಬತ್ತು ಅಂದ್ರೆ ಅವ್ರಿಗೂ ಮಾಡ್ತೀವಿ. ನಾಳೆ ಊಟ ಇದೆ, ಎಲ್ಲ ಮಾಡ್ತೀವಿ. ಓಕೆ, ಎಷ್ಟು ಖರ್ಚಾಗ್ಬೋದು ಒಂದು ಅಕ್ಕಿ ಅಂದ್ರೆ ಪರ್ ಡೇ? ಏನು ಜಾತ್ರೆ ಕಂಟಿನ್ಯೂಸ್ ಇಂದ ಒಂದು 50-60 ಕೆಜಿ ಅಕ್ಕಿ ಬೇಕು. ಮಾಡ್ತೀವಿ, ನಾಳೆ ಒಂಚೂರು ಜಾಸ್ತಿನೇ ಬೇಕು. ಎಲ್ಲ ತಗೊಂಡ್ಬಂದು ಮಾಡಿ ಎಲ್ಲ ಜನಕ್ಕೆ ಊಟ ಇದೆ. ಹೌದಾ? ಈಗ ಈ ಒಂದು ಗೊಂತನಲ್ಲಿ ಎಷ್ಟು ಜೊತೆ ಏರ್ಗಳನ್ನ ಕಟ್ಟಿದ್ದಾರೆ? ಈಗ ನಮ್ಮ ಊರಿಂದಾನೆ ಒಟ್ಟು ಟೋಟಲ್ ಒಂದು 7-8 ಏರ್ ಬಂದಿದ್ದಾವೆ. ಎಲ್ಲ ಜೊತೆ ಎಲ್ಲ ಒಟ್ಟುಗೂಡಿ ಮಾಡ್ಕೊಂಡು ಜೊತೆಲಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. 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 ತಮ್ಮ ಹೆಸರು? ಸುಪ್ರೀತ್ ಅನ್ಬಿಟ್ಟು. ಸುಪ್ರೀತ್ ಅವ್ರು ಎಲ್ಲಿಂದ ಬರ್ತಾ ಇದ್ದಾರಾ? ಕಾರಸವಾಡಿ ಸರ್. ಕಾರಸವಾಡಿ, ಮಂಡ್ಯ? ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು. ಓಕೆ, ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ದೀರಾ? ಸರ್ ಇಲ್ಲಿ 6 ಜೊತೆ ಹಾಕಿದ್ದೀವಿ ಸರ್. 6 ಜೊತೆ? ನೀವು ಒಬ್ಬರೇನ ಇಲ್ಲ ನಿಮ್ಮ ಸ್ನೇಹಿತರು ಯಾರು ಇದ್ದಾರೆ? ಸ್ನೇಹಿತರುಗಳೇ ಸರ್, ಅಣ್ಣತಮ್ಮದಿರ್ತಾರೆ ಸ್ನೇಹಿತರುಗಳೆಲ್ಲ. ಹೌದಾ? ಎಲ್ಲ ಅಣ್ಣತಮ್ಮದಿರಾ? ಸೊ ನಿಮ್ಮ ಒಂದು ಗೊಂತಿನಲ್ಲಿ ಊಟ ಮಾಡಿದೆ, ಚೆನ್ನಾಗಿತ್ತು ಊಟ. ಹಾಗೆ ಬೇರೆಯವ್ರನ್ನು ಕೂಡ ಕೇಳಿದೆ, ಚೆನ್ನಾಗಿತ್ತು ಅಂತ ಹೇಳಿದ್ರಿ. ಎಷ್ಟು ವರ್ಷದಿಂದ ಈ ಒಂದು ಸೇವನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ? ನಾವೀಗ ನಾವು ಬುದ್ಧಿ ಕಣ್ಮಾಡ್ಕೀಗ 4-5 ವರ್ಷ ಆಗೈತೆ. ನಾವೀಗ 4-5 ವರ್ಷ. ಸರ್ ಇದು ಯಾವ ಒಂದು ಜನರೇಷನ್ ಇಂದ ನಡ್ಕೊಂಡು ಬರ್ತಾ ಇದೆ? ಸರ್ ನಮ್ಮ ತಾತಿರೆಲ್ಲ ದನ ಕಟ್ತಿದ್ರು, ಬಟ್ ಈ ಸಿಹಳ್ಳಿ ಉಚ್ಚಮುಂಗೆ ನಾವು 4-5 ವರ್ಷದಿಂದ ಈಚೆಗೆ ನಾವು ಬರ್ತಾರೆ ಸರ್. ನಮ್ಮ ತಾತಿರೆಲ್ಲ ಹಳೆ, ನಮ್ಮ ತಾತಿರು ನಮ್ಮ ಅಪ್ಪತಿರು ಎಲ್ಲರೂ ಕೂಡ ದನಗಳು ಕಟ್ಕೊಬಿದ್ದಾರೆ ಸರ್ ಹಳ್ಳಿ ಕಾಲ. ಈಗ ಏನನ್ನು ರೇಟ್ ಎತ್ತುಗಳನ್ನ ಈ ಒಂದು ಜಾತ್ರೆಗೆ ಹಾಕಿದ್ರು? ಸರ್ ಅವತ್ತು ನಮ್ಮ ತಾತಿರ 1,000 ಕೊಡ್ತಾಗತ್ತಿದ್ರು, ನಮ್ಮ ಅಪ್ಪತಾರ 1,000 ಕೊಟ್ಟಿದ್ರು, ನಾವೀಗ 1,00,000 ಬಂದೇವೆ ಸರ್ ಅಷ್ಟೇ. 1,000-10,000 ಆಗೈತೆ ನಮ್ಮ ಅಪ್ಪತಿರ್ಗೆ, ತಾತಿರ 1,000, ನಮ್ಮ ಅಪ್ಪತಿರ್ಗೆ 1,000, 1,00,000 ಬಂದೈತೆ ಅದೇನೆ. ಸರ್ ಈಗ ನಿಮ್ಮ ಪಕ್ಕ ಇದೆಯಲ್ಲ, ಅದಕ್ಕೆ ಏನೆಲ್ಲ ಆಗಿದೆ ಸರ್? ಎರಡಲ್ಲ ಸರ್. ಏನು ರೇಟ್ ಹೇಳ್ತಾ ಇದ್ದೀರಾ ಸರ್? ನಾವು 3,00,000 ಹೇಳ್ತಾ ಇದ್ದೀವಿ. 3,00,000 ಹೇಳ್ತಾ ಇದ್ದೀರಾ? ಹಾಂ. ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ತೀರಾ? ಫೈನಲ್ ಅಂದ್ರೆ 5,000 ಹೆಚ್ಚು ಕಮ್ಮಿ ಕೊಡ್ತೀವಿ. ಇದು ಪ್ರದರ್ಶನಕ್ಕೆ ತಂದಿರೋದಾ ಇಲ್ಲ ಮಾರಾಟಕ್ಕೆ ತಂದಿದ್ದೀರಾ? ಸರ್ ಈ ಪ್ರದರ್ಶನಕ್ಕೋಸ್ಕರ ತಂದಿದ್ದೀವಿ. ಪ್ರದರ್ಶನಕ್ಕೋಸ್ಕರ ಈಗ ಒಂದು 20 ದಿನ ಬೇಬಿ ಜಾತ್ರೆ ತಗೊಂಡು. ಹಾಂ. ಪ್ರದರ್ಶನಕ್ಕೋಸ್ಕರ ತಗೊಂಡು. ಏನಾದ್ರು ಪ್ರೈಸ್ ಆಗಿತ್ತಾ ಬೇಬಿನಲ್ಲಿ? ಬೇಬಿಲಿ ಆಯ್ತು ಸರ್. ಎಷ್ಟಾಗಿತ್ತು, ಏನು ಪ್ರೈಸ್ ಆಗಿತ್ತು? 5 ಗ್ರಾಮ್ ಚಿನ್ನಾಗಿತ್ತು. 5 ಗ್ರಾಮ್ ಫಸ್ಟ್ ಪ್ಲೇಸ್? ಅಂದ್ರೆ ಫಸ್ಟ್ ಪ್ಲೇಸ್ ಸರ್ ಅಲ್ಲಿ, ಅಂದ್ರೆ ಅದರಲ್ಲಿ ಎಲ್ಲಕ್ಕ 5 ಜೊತೆಗೆ ಸಂಸಮ ಮಾಡಿದ್ದಾರೆ, ಅದರಲ್ಲಿ ಪ್ರೆಸ್ಟ್ ಮಾಡೋರು ಸರ್. ಅಂದ್ರೆ 5 ಗ್ರಾಮ್ ಚಿನ್ನ ಬಂತ ನಿಮ್ಗೆ ಈ ಒಂದು ಎತ್ತಿಗೆ ನಿಮ್ ಪಕ್ಕ ಇದೆಯಲ್ಲ ಅದಕ್ಕೆ? ಓಕೆ ಓಕೆ ಸರ್. ಹಾಗೆ ತಮ್ಮ ನಂಬರ್ ಹೇಳ್ತೀರಾ? 9964. ಓಕೆ. 9 ಓಕೆ. 9 0. ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಏನು ಅನ್ನಿಸ್ತಾ ಇದೆ ಈಗ ನೀವು ಏರ್ ಕಟ್ಟಿದ್ದೀನಿ ಅಂತ ಹೇಳಿದ್ರೆ, ಈಗ ನಿಮ್ಮ ಪಕ್ಕ ಇದೆಯಲ್ಲ, ಏನೆಲ್ಲ ಆಗಿದೆ ಸರ್ ಅದಕ್ಕೆ? ಸರ್ ಕಡೆ ಕಡೆ
ಇದು ಬಂದ್ಬಿಟ್ಟು ಉಳುಮೆ ಪರ್ಪಸ್ಗೆ ನೀವು ಇದು ಮಾಡಿ ಉಳುಮೆ ಗಾಡಿ ಕೆಲಸ ಎಲ್ಲ ಮಾಡ್ತೀವಿ ಸರ್ ಎಲ್ಲ ಮಾಡ್ತೀವಿ ಎಲ್ಲ ಪ್ರತಿಯೊಂದು ಅಂದ್ರೆ ಈಗ ನೀವು ಮನೆಯಲ್ಲಿ ಇದ್ಕೊಂಡೇ ಮಾಡ್ತೀರಾ ಇದ್ಕೊಂಡೇ ಮಾಡ್ತೀನಿ ಇವು ಜೊತೆ ಗಾಡಿ ಗಿಡಿ ಹೊಡ್ಕೊಂಡು ಉಳುಮೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ನಮ್ಮ ಜೀವನವೇ ಇವು ನಿಮ್ಮ ಜೀವನನೇ ಹಳ್ಳಿಕಾರ ಹಳ್ಳಿಕಾರ ಸರಿ ಇದು ಬಂದ್ಬಿಟ್ಟು ಮಾರಾಟಕ್ಕೆ ತಂದಿರೋದಾ ಇಲ್ಲ ಪ್ರದರ್ಶನಕ್ಕೆ ಸರ್ ಪ್ರದರ್ಶನಕ್ಕೆ ಪ್ರದರ್ಶನಕ್ಕೆ ಈ ಗೊಂತೆಲ್ಲಿರೋದೆಲ್ಲ ಬರೀ ಪ್ರದರ್ಶನಕ್ಕೆ ಓಕೆ ಈಗ ಇನ್ ಕೇಸ್ ಏನಾದ್ರು ನಾನು ತಗೋತೀನಿ ಅಂದರೆ ಏನು ರೇಟ್ ಹೇಳ್ತೀರಾ ಸರ್ ಸರ್ ಒಂದು 30 ಹೇಳ್ತಿದ್ದೀನಿ ಹಾಂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಅಂದರೆ ಕೊಡೋದಿಲ್ಲ ಆದರೂ ಸುಮ್ಮನೆ ರೇಟ್ ಹೇಳ್ತಿದ್ದೀರಾ ಓಕೆ ಪರವಾಗಿಲ್ಲ ಇವ್ರು ಬಂದ್ಬಿಟ್ಟು ನಿಮ್ಮ ಅಣ್ಣವ್ರಾಗಬೇಕಾ ಅಣ್ಣವ್ರಾ ಸರ್ ಹಾಗೆ ನಿಮ್ಮ ನಂಬರ್ ಹೇಳ್ತೀರಾ 7483536299 ಓಕೆ ಈ ಒಂದು ಗೊಂತೆಲ್ಲಿರೋ ಇದಕ್ಕೆಲ್ಲ ಎತ್ತುಗಳಿಗೆಲ್ಲ ಜಾಸ್ತಿ ಮೇಂಟೆನೆನ್ಸ್ ಯಾರು ಮಾಡ್ತೀರಾ ಅಂದರೆ ನೋಡ್ಕೊಳ್ಳೋದು ನಮ್ಮ ಅಣ್ಣನೇ ನಿಮ್ಮ ಅಣ್ಣ ಸುಪ್ರೀತ್ ಅವರ ಸುಪ್ರೀತ್ ಅವ್ರು ಇಲ್ಲ ಅಂದಾಗ ನೀವಾ ಅವ್ರು ಇಲ್ಲ ಅಂದಾಗ ನಾವು ಓಕೆ ಏನೇನು ಮೇವು ಹಾಕ್ತೀರಾ ನೀವು ಸರ್ ನಾವು ಭೂಸ ಹಾಂ ಚಕ್ಕೆಹಿಂಡಿ ಓಕೆ ಕಡಲೆ ಹೊಟ್ಟು ಹಾಂ ಫೀಡು ಹಾಂ ಮುಸ್ಕಿನ ಜೋಳ ಹಾಂ ಎಲ್ಲ ಹಾಕ್ತೀವಿ ಇದು ಒಣಲ್ಲು ಹಾಲು ಒಣಲ್ಲು ಹಾಂ ಮೊಟ್ಟೆ ಹಸು ಬಂದು ನಮ್ಮ ಮನೆಗೆ 6 ವರ್ಷ ಆಗೈತೆ ಆರಲ್ಲಿ ಈ ಹಸುನ ಕೊಡಕ್ಕೆ ನಮ್ಗೆ ಮನೆಯಿಂದ ಆಚೆಗೆ ಈ ಹಸು ಕೊಡಕ್ ಮಾತ್ರ ಇಷ್ಟನೇ ಇಲ್ಲ ಸರ್ ಯಾಕೆಂದ್ರೆ ಈ ಹಸುಗಳು ಬಂದ್ಮೇಲೆ ನಮ್ಮ ಮನೆ ಚೆನ್ನಾಗಿ ಅಭಿವೃದ್ಧಿ ಆಗೈತೆ ಇದ್ರ ಬಗ್ಗೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ನಾನು ಚಿಕ್ಕಪ್ಪನ ಮಗ ಹೇಳ್ತೀನಿ ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ನನ್ನ ಹೆಸರು ಕೀರ್ತಿ ಅಂತ ಹಾಂ ಕೀರ್ತಿ ಅವರ ಈ ಒಂದು ಹಸುಗಳ ಬಗ್ಗೆ ಅಂದರೆ ಕಡಸ್ಗಳ ಬಗ್ಗೆ ನಿಮ್ಮ ಅಣ್ಣವ್ರು ಹೇಳಿದ್ರು ಅದ್ರ ಬಗ್ಗೆ ಇನ್ನು ಸ್ವಲ್ಪ ಡೀಟೇಲ್ಸ್ ಕೊಡ್ತೀರಾ ಸರ್ ಈ ಹಸು ಬಂದು 6 ವರ್ಷ ಆಗಿದೆ ಮತ್ತೆ ಒಂದ್ಸಲಿ ನಾವು ಬೇರೆಯವ್ರು ಮಾತಾಡ್ಕೊಂಡು ಕೊಟ್ಬಿಟ್ಟು ಹಿಂದೆ ನಾವೇ ರಿಟರ್ನ್ ತಗೊಂಡಿರೋದು ಸರ್ ಇದು ತಗೊಂಡು ತಿರ್ಗ 4 ವರ್ಷ ಆಗಿದೆ ಈಗ ಕೊಡಲ್ಲ ಅಂತ ಮಡಿಕೊಂಡಿದ್ದೀವಿ ಕೇಳ್ತಾವ್ರೆ ಯಾಕೆ ಕೊಡಲ್ಲ ಸರಿ ಹಸು ನಮ್ಮ ಮನೆಗೆಲ್ಲ ಹೊಂದಾಣಿಕೆ ಚೆನ್ನಾಗೈತೆ ಆಮೇಲೆ ಬಂದು ಕಾಲ್ ಗುಣ ಚೆನ್ನಾಗೈತೆ ಸರ್ ನಮಗೆ ಏನೇ ಮುಟ್ಟರು ಚೆನ್ನಾಗಿದೆ ಅದು ಮನೆ ಅಭಿವೃದ್ಧಿ ಆಗೈತೆ ಆಮೇಲೆ ನಮ್ಮ ತಾಯಿದೀರ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ ಓಕೆ ಅದಕ್ಕೋಸ್ಕರ ಕೊಡಲ್ಲ ಸರ್ ಅದಕ್ಕೋಸ್ಕರ ಕೊಡಲ್ವಾ ಏನೆಲ್ಲ ಆಗಿದೆ ಹೆಚ್ಚಾಗಿ ನಮ್ಮ ಮನೆ ಹೆಣ್ಣು ಮಗಳೇ ಇದ್ದಂಗೆ ಸರ್ ಇದ್ರ ನಮಗೆ ನಮಗೆ ತಂಗಿದಿರಾಗಲಿ ಅತ್ತಿರಾಗಲಿ ಇಲ್ಲ ಈ ಹಸುಗಳನ್ನ ಆ ರೀತಿ ನೋಡ್ತಾ ಇದ್ದೀವಿ ಸರ್ ನಮ್ಮ ಮನೇಲಿ ನಿಮ್ಮ ಹಸುಗಳನ್ನೇ ನೀವು ಅಕ್ಕ ತಂಗಿರ್ತಾರೆ ನೋಡಿ ಚೆನ್ನಾಗಿ ಸಾಕ್ತಿದ್ದೀವಿ ಸರ್ ಅಷ್ಟೇ ಓಕೆ ಏನೆಲ್ಲ ಆಗಿದೆ ಸರ್ ಇದಕ್ಕೆ ಸರ್ ಕಡೆ ಬಿದ್ದಿದೆಯಾ ಇದರಲ್ಲೂ ಉಳುಮೆ ಎಲ್ಲ ಮಾಡಿಸ್ತಾ ಇದ್ದಾರೆ ಉಳುಮೆ ನಾವು ಯಾವಾಗಲೂ ಬಾಡಿಗೆ ನಿತ್ಯ ಬಾಡಿಗೆ ಹೊಡೆಯೋದು ಸರ್ ಹೌದಾ ಓಕೆ ಇದನ್ನು ಅಷ್ಟೇ ಇದಕ್ಕೂ ಸೇಮ್ ಮೇವ್ ಎಲ್ಲ ಹಾಕಿ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ತಿಂಡಿ ಮೇವು ಎಲ್ಲ ನಾವು ಮಾಮೂಲಿ ಇದು ಮಾಡಿ ಬೆಳಗ್ಗೆ ಗಂಜಿ ಎಲ್ಲ ಮಾಡ್ತೀವಿ ಓಕೆ ಸರ್ ಥ್ಯಾಂಕ್ ಯು